ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಿ ಎ ಮೂರನೇ ಸೆಮಿಸ್ಟರಲ್ಲಿ ಬರುವಂಥ ಐಚ್ಛಿಕ ಕನ್ನಡ ಪತ್ರಿಕೆ ಐದು ಡಿ ಎಸ್ ಸಿ ಐದು ಪತ್ರಿಕೆಯಲ್ಲಿ ಬರುವಂಥ ಭಾರತೀಯ ಕಾವ್ಯಮಾಂಸೆಯ ಹಲವು ಅಂಶಗಳನ್ನು ನಾವು ಗಮನಿಸಿದ್ವಿ ಇವತ್ತು ಆ ಭಾರತೀಯ ಕಾವ್ಯಮಾಂಸೆಯಲ್ಲಿ ಬರುವಂಥ ಪ್ರಮುಖ ಅಲಂಕಾರಿಕರ ಪರಿಚಯವನ್ನು ಮಾಡಿಕೊಡ್ತೇನೆ ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆ ಅಂತ ಕಾವ್ಯಮೀಮಾಂಸೆ ಕುರಿತು ನಾವು ಅಭ್ಯಾಸವನ್ನು ಮಾಡ್ತೀವಿ ಅದರಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಪ್ರಮುಖವಾಗಿ ಪ್ರಾಚೀನ ಅಲಂಕಾರಿಕರು ಮತ್ತು ಆಧುನಿಕ ಅಲಂಕಾರಿಕರು ಅನ್ನುವಂಥ ಎರಡು ಭಾಗಗಳನ್ನು ನಾವು ಮಾಡ್ತೀವಿ ಒಂದಿಷ್ಟು ಅವರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ ಪ್ರಾಚೀನ ಅಲಂಕಾರಿಕರು ಅದರಲ್ಲಿ ಮೊದಲೇದಾಗಿ ಭರತ ಸುಮಾರು ಕ್ರಿಸ್ತಿ ಶಕ ಒಂದನೇ ಶತಮಾನ ಆತನ ಕೃತಿ ನಾಟ್ಯಶಾಸ್ತ್ರ ಎರಡನೇದಾಗಿ ಭಾಮಹ ಆತನ ಕಾಲ ಸುಮಾರು ಏಳನೇ ಶತಮಾನ ಅಂತ ಹೇಳ್ತಾರೆ ಈತನ ಸ್ಥಳ ಕಾಶ್ಮೀರ ಈತನ ಕೃತಿ ಕಾವ್ಯಾಲಂಕಾರ ಅಂತ ಹಾಗೆ ಈತನ ಸಮಕಾಲೀನ ದಂಡಿ ಅಂತ ಹೇಳ್ತೀವಿ ಈತನ ಕಾಲವು ಕ್ರಿಸ್ತಿ ಶಕ ಏಳನೇ ಶತಮಾನ ಈತ ಇದ್ದಂಥ ಸ್ಥಳ ವಿದರ್ಭ ಈತನ ಕೃತಿ ಕಾವ್ಯದರ್ಶ ಮತ್ತು ಸೂತ್ರವೃತ್ತಿ ಅಂತ ಮುಂದುವರುವಂಥದ್ದು ರುದ್ರಟ ಅನ್ನುವಂಥ ಮೀಮಾಂಸಕ ಸುಮಾರು ಕ್ರಿಸ್ತಿ ಶಕ ಏಳ ಒಂಬತ್ತನೇ ಶತಮಾನ ಈತನ ಊರು ಕಾಶ್ಮೀರ ಈತನ ಕೃತಿ ಕಾವ್ಯಾಲಂಕಾರ ಮತ್ತು ಅಗ್ನಿಪುರಾಣ ಹಾಗೆ ರಾಜಶೇಖರ ಈತನ ಕಾಲ ಹತ್ತನೇ ಶತಮಾನದ ಆದಿಭಾಗ ಅಂತ ಹೇಳ್ತೀವಿ ಈತ ಇದ್ದಂಥ ಸ್ಥಳ ಕನೋಜ ಈತನ ಕೃತಿ ಕಾವ್ಯಮೀಮಾಂಸೆ ಹನ್ನೊಂದನೇ ಶತಮಾನದಲ್ಲಿ ಬರುವಂಥ ಪ್ರಾಚೀನ ಅಲಂಕಾರಿಕ ಕುಂತಕ ಈತನ ಊರು ಕಾಶ್ಮೀರ ಈತನ ಕೃತಿ ವಕ್ರೋಕ್ತ ಜೀವಿತ ಇನ್ನು ಆಧುನಿಕ ಅಥವಾ ನವೀನ ಅಲಂಕಾರಿಕರು ಅಂತ ಏನು ಹೇಳ್ತೀವಿ ಅದರಲ್ಲಿ ಆನಂದವರ್ಧನ ಒಂಬತ್ತನೇ ಶತಮಾನ ಕಾಶ್ಮೀರ ಈತನ ಕೃತಿ ಧ್ವನ್ಯಾಲೋಕ ಅಂತ ಹತ್ತನೇ ಶತಮಾನದ ಕೊನೆಯಲ್ಲಿ ಬರುವಂಥವನು ಧನಂಜಯ ಅನ್ನುವಂಥದ್ದು ಈತನ ಊರು ಮಾಳ್ವಾ ಈತನ ಕೃತಿ ದಶರೂಪಕ ಅಂತ ಮತ್ತು ಹನ್ನೊಂದನೇ ಶತಮಾನದ ಕೊನೆ ಭಾಗದಲ್ಲಿ ಬರುವಂಥ ಅಲಂಕಾರಿಕ ಮಮ್ಮಟ ಅಂತ ಈತನ ಊರು ಕಾಶ್ಮೀರ ಕೃತಿ ಕಾವ್ಯಪ್ರಕಾಶ ಮುಂದೆ ಬರುವಂಥವನು ಹೇಮಚಂದ್ರ ಕಾಲ ಸಾವಿರದ ಎಂಬತ್ತೆಂಟರಿಂದ ಹನ್ನೊನ್ನೂರ ಮೂವತ್ತ್ಮೂರು ಸ್ಥಳ ಗುಜರಾತ್ ಕಾವ್ಯಾನುಶಾಸನ ಈತನ ಕೃತಿ ವಿದ್ಯಾನಾಥ ಹದಿಮೂರನೇ ಶತಮಾನದ ಕೊನೆ ಊರು ದೇವಗಿರಿ ಕೃತಿಗಳು ಪ್ರತಾಪರುದ್ರ ಯಶೋಭೂಷಣ ವಿಶ್ವನಾಥ ಹದಿನಾಲ್ಕನೇ ಶತಮಾನದ ಆದಿಯಲ್ಲಿ ಇದ್ದಂಥವನು ಈತ ಒರಿಸಾ ಊರಿನವನು ಈತನ ಕೃತಿ ಸಾಹಿತ್ಯದರ್ಪಣ ಹಾಗೆ ಅಪ್ಪಯ್ಯ ದೀಕ್ಷಿತ್ ಹತ್ತೊಂಬತ್ತನೇ ಶತಮಾನದ ಕೊನೆ ಶಿವಕಂಚೆಯಲ್ಲಿ ಇದ್ದಂಥವನು ಈತನು ಕೃತಿ ಕೂವಲಯಾನಂದ ಇನ್ನು ಹದಿನಾರನೇ ಶತಮಾನದ ಕೊನೆಯಲ್ಲಿ ಬರುವಂಥವನು ಅಪ್ಪಯ್ಯ ದೀಕ್ಷಿತ್ ಹದಿಮಾ ಹದಿನಾರನೇ ಶತಮಾನ ಜಗನ್ನಾಥನು ಹದಿನಾ ಹದಿನಾರನೇ ಶತಮಾನದ ಕೊನೆಯಲ್ಲಿ ಬರುವಂಥವನು ಈತನ ಊರು ರಾಜಮಹೇಂದ್ರ ಕೃತಿ ರಸಗಂಗಾಧರ ಹೀಗೆ ಇವರನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಜನ ಅಲಂಕಾರಿಕರು ಬರ್ತಾರೆ ಆರ ಭಾರತೀಯ ಕಾವ್ಯಮಾಂಸೆಯ ದೃಷ್ಟಿಯಿಂದ ಇವರೆಲ್ಲರೂ ಪ್ರಮುಖವಾದಂಥ ಅಲಂಕಾರಿಕರು ಅಂತ ನಾವು ಗುರುತಿಸ್ತೀವಿ ಇವತ್ತು ನಾವು ಮೊದಲನೇದಾಗಿ ಭಾರತೀಯ ಕಾವ್ಯಮಾಂಸೆಯ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖನಾದಂಥ ಅಲಂಕಾರಿಕ ಯಾರು ಅಂತಂದರೆ ಭರತ ಈತನ ಕೃತಿ ನಾಟ್ಯಶಾಸ್ತ್ರ ಅಂತ ಭಾರತೀಯ ಕಾವ್ಯಮೀಮಾಂಸೆಯ ಆಚಾರ್ಯನೆಂದರೆ ಭರತ ಅಂತ ಹೇಳ್ತೀವಿ ಈತನ ನಾಟ್ಯಶಾಸ್ತ್ರವೇ ಅಂದರೆ ಆತನ ಕೃತಿ ಭಾರತೀಯ ಕಾವ್ಯಮಾಂಸೆಯ ಆದಿ ಕೃತಿ ಅಂತ ಹೇಳಿ ಹೇಳಲಾಗ್ತದೆ ಭರತನ ಕಾಲ ಕ್ರಿಸ್ತಿ ಶಕ ಎರಡು ಮತ್ತು ಮೂರನೇ ಶತಮಾನ ಅಂತ ಹೇಳ್ತೀವಿ ಇವನಿದ್ದ ವೇಳೆಗೆ ಭಾರತೀಯ ಕಾವ್ಯಮೀಮಾಂಸೆಯಾಗಲಿ ಅಥವಾ ಅಲಂಕಾರ ಶಾಸ್ತ್ರವಾಗಲಿ ಅಂದರೆ ಒಂದು ಖಚಿತ ಸ್ವರೂಪವನ್ನು ಅಥವಾ ಶಾಸ್ತ್ರವನ್ನು ಪಡೆದುಕೊಂಡು ಬೆಳೆದಿರಲಿಲ್ಲ ಆದರೂ ಕಾವ್ಯತತ್ವದ ಪ್ರಸ್ತಾಪ ಮಾಡಿರುವ ಮೊದಲ ಕೃತಿ ಭರತನ ಈ ನಾಟ್ಯಶಾಸ್ತ್ರ ಅಂತ ಹೇಳಿ ಹೇಳ್ಬೋದು ಒಂದು ಅರ್ಥದಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಇತಿಹಾಸದಲ್ಲಿಯೇ ಮೂಡಿರುವ ಪ್ರಥಮ ಹೆಜ್ಜೆ ಈ ಭರತನ ನಾಟ್ಯಶಾಸ್ತ್ರ ಅಂದರೆ ಅಷ್ಟು ಮಹತ್ವವಾದಂಥ ಕೃತಿ ಅಂತ ಹೇಳಿ ಹೇಳ್ಬೋದು ಈ ಕೃತಿ ಕಾವ್ಯತತ್ವದ ವಿವೇಚನೆಗೆ ಮೀಸಲಾದ ಕೃತಿಯಲ್ಲ ಅಂದರೆ ಏನು ನಾವಿವತ್ತು ಕಾವ್ಯಮೀಮಾಂಸೆ ಅಥವಾ ಆ ರೀತಿ ಕಾವ್ಯ ತತ್ವಗಳು ಅಂತ ಅಥವಾ ಲಕ್ಷಣ ಇವೆಲ್ಲ ಹೇಳ್ತೀವಲ್ಲ ಅದರ ಸಲುವಾಗಿ ಬರೆದಂಥ ಕೃತಿ ಇದು ಅಲ್ಲ ಅಂತ ಈ ಕೃತಿ ಮುಖ್ಯ ಗುರಿ ನಾಟಕ ಕಲೆ ನಾವು ಹೆಸರಲ್ಲೇ ಕೇಳ್ತೀವಿ ನಾಟ್ಯಶಾಸ್ತ್ರ ಅಂತ ಹೀಗಾಗಿ ಈ ಕೃತಿಯ ಮುಖ್ಯ ಉದ್ದೇಶ ಏನು ಅಂದರೆ ನಾಟಕ ಕಲೆ ನಾಟಕ ಕಲೆಯನ್ನು ಕುರಿತು ಒಂದು ಸಂಕ್ಷಿಪ್ತ ವಿಶ್ವಕೋಶವೇ ಇದು ಅಂತ ಒಟ್ಟು ಮೂವತ್ತಾರು ಅಧ್ಯಾಯಗಳನ್ನು ಇದು ಒಳಗೊಂಡಿದೆ ಈ ಕೃತಿಯಲ್ಲಿ ನಾಟಕ ಕಲೆಯ ನಿರ್ಮಾಣದಿಂದ ಹಿಡಿದು ಅದರ ರಂಗಸಿದ್ಧತೆ ವೇಷಭೂಷಣ ನಾಟ್ಯ ಅಭಿನಯ ನಾಟಕ ರಚನೆ ಸಂಗೀತ ವಾದ್ಯ ಲಯ ತಾಳದ ತನಕ ನೂರಾರು ವಿಷಯಗಳನ್ನು ದೀರ್ಘವಾದ ವಿವರಣೆ ಜೊತೆಗೆ ಕೊಡಲಾಗಿದೆ ಅಂದರೆ ನಾಟಕಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ವಿಷಯಗಳನ್ನು ಭರತ ಈ ನಾಟ್ಯಶಾಸ್ತ್ರದಲ್ಲಿ ಅತ್ಯಂತ ದೀರ್ಘವಾಗಿ ಏನು ಮಾಡ್ತಾನೆ ಅಂದರೆ ವಿವರಣೆಗಳನ್ನು ಕೊಡ್ತಾನೆ ನಾಟಕ ದೃಶ್ಯಕಲೆ ಆದರೆ ಕಾವ್ಯ ಶ್ರವ್ಯಕಲೆ ಅಂದರೆ ದೃಶ್ಯಕಲೆ ಅಂದರೆ ಕಣ್ಣಿಂದ ನೋಡುವಂಥದ್ದು ಕಾವ್ಯ ಶ್ರವ್ಯಕಲೆ ಅಂದರೆ ಕೇಳುವಂಥದ್ದು ಅಥವಾ ವಾಚನ ಮಾಡುವಂಥದ್ದು ಅಂತ ಶ್ರವ್ಯವಾದ ಕಾವ್ಯವೇ ದೃಶ್ಯವಾಗುವುದಕ್ಕೆ ಮೂಲ ಏನನ್ನ ಕೇಳ್ತೀವೋ ಅದನ್ನು ದೃಶ್ಯದ ರೂಪದಲ್ಲಿ ನೋಡ್ತೀವಿ ಅಂತ ಈಗ ಉದಾಹರಣೆ ನಾವು ನಾಟಕವನ್ನು ದೃಶ್ಯ ರೂಪದಲ್ಲಿ ನೋಡಿದರೂ ಅದರ ಸಾಹಿತ್ಯ ಕಾವ್ಯದ ರೂಪದಲ್ಲಿ ಇರ್ತದೆ ಆದ್ದರಿಂದ ದೃಶ್ಯಕ್ಕೆ ಕಾವ್ಯವೇ ಮೂಲ ಅನ್ನುವಂಥದ್ದು ಅಥವಾ ನಾಟಕಕ್ಕೆ ಕಾವ್ಯವೇ ಮೂಲ ಅಂತ ಆದ್ದರಿಂದ ನಾಟಕ ಕಲೆಗೆ ಮೂಲ ಸಾಹಿತ್ಯವನ್ನು ಒದಗಿಸುವ ಕಾವ್ಯವನ್ನು ಕುರಿತು ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಿದ್ದಾನೆ ನಾಟಕಕ್ಕೆ ಸಾಹಿತ್ಯ ರಚನೆ ಆಗಿರ್ಬೋದು ಅದಕ್ಕೆ ಅದರಲ್ಲಿರುವಂಥ ಹಾಡುಗಳಾಗಿರ್ಬೋದು ಇದಕ್ಕೆಲ್ಲ ಮೂಲ ಕಾರಣ ಕಾವ್ಯವೇ ಅಂತ ಆ ಕಾರಣಕ್ಕೋಸ್ಕರ ಒಂದಿಷ್ಟು ಕಾವ್ಯಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಪ್ರತಿಪಾದಿಸ್ತಾನೆ ನಾಟ್ಯಕಲೆಯ ವಿಶ್ವಕೋಶ ಎನಿಸಿಕೊಂಡಂಥ ನಾಟ್ಯಶಾಸ್ತ್ರದಲ್ಲಿ ಒಟ್ಟು ಮೂವತ್ತಾರು ಅಧ್ಯಾಯಗಳಿವೆ ಅದರಲ್ಲಿ ಆರು ಮತ್ತು ಏಳನೇ ಅಧ್ಯಾಯಗಳಾಗಿರ್ಬೋದು ಅಥವಾ ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯಗಳು ಬಹಳ ಮುಖ್ಯ ಆರು ಮತ್ತು ಏಳು ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯಗಳು ಮುಖ್ಯ ಅಂತ ಆರು ಮತ್ತು ಏಳನೇ ಅಧ್ಯಾಯಗಳಲ್ಲಿ ರಸ ಭಾವ ಅಭಿನಯ ಮುಂತಾದ ಹನ್ನೊಂದು ಅಂಶಗಳನ್ನು ಬಹು ಸಂಗ್ರಹವಾಗಿ ಈತ ಪ್ರಸ್ತಾಪಿಸ್ತಾನೆ ಹಾಗೆ ಪ್ರಮುಖವಾಗಿ ಏಳನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ರಸದ ನಿರೂಪಣೆಯನ್ನು ಮೀಸಲಿಟ್ಟಿದ್ದಾನೆ ನಾವು ಮುಂದೆ ಅಭ್ಯಾಸ ಮಾಡ್ತೀವಿ ಇದೇ ಒಂದು ಸೆಮಿಸ್ಟರಲ್ಲಿ ರಸ ಸಿದ್ಧಾಂತದ ಬಗ್ಗೆಯೂ ಅಭ್ಯಾಸ ಮಾಡ್ತೀವಿ ಅಲ್ಲಿ ನವರಸಗಳನ್ನು ಕುರಿತು ಹೇಳುವಂಥದ್ದು ಸ್ಥಾಯಿ ಭಾವಗಳು ಸಂಚಾರಿ ಭಾವಗಳು ವಿಭಾವ ಅನುಭಾವ ಭಾವ ಇವೆಲ್ಲವುಗಳನ್ನು ದೀರ್ಘವಾಗಿ ನಾವು ಅಭ್ಯಾಸ ಮಾಡ್ತೀವಿ ಅಂಥ ವಿಷಯಗಳನ್ನೇ ಈತ ಏಳನೇ ಅಧ್ಯಾಯದಲ್ಲಿ ಸವಿವರವಾಗಿ ಕೊಟ್ಟಿದ್ದಾನೆ ಭಾರತೀಯ ಕಾವ್ಯಮಾಂಸೆ ದೃಷ್ಟಿಯಿಂದ ಆರು ಮತ್ತು ಏಳು ಈ ಎರಡೂ ಅಧ್ಯಾಯಗಳೇನು ಅಂದರೆ ಬರುವ ರಸಪ್ರಸ್ತಾಪ ಇರುವಂಥ ಕೃತಿಗಳು ಅಂತ ಹೇಳಿ ಹೇಳ್ಬೋದು ಇನ್ನು ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯಗಳಲ್ಲಿ ಛಂದಸ್ಸು ಮತ್ತು ಕಾವ್ಯದ ಲಕ್ಷಣಗಳ ನಿರೂಪಣೆಯನ್ನು ಭರತ ಮಾಡಿದ್ದಾನೆ ನಾವೇನು ಕಾವ್ಯದ ಲಕ್ಷಣಗಳು ಅಂತ ಓದ್ತೀವಿ ಕಾವ್ಯ ಆಕರಗಳು ಅನೇಕ ಛಂದಸ್ಸಿನ ಬಗ್ಗೆ ಆಗಿರ್ಬೋದು ಹಲವಾರು ವಿಷಯಗಳನ್ನು ಆತ ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯಗಳಲ್ಲಿ ಪ್ರಸ್ತಾಪ ಮಾಡ್ತಾನೆ ಅದಕ್ಕಿಂತಲೂ ಮುಖ್ಯವಾಗಿ ಅವನು ಈ ಭಾಗದಲ್ಲಿ ಅಲಂಕಾರಗಳನ್ನು ಸಹ ಪ್ರಸ್ತಾಪ ಮಾಡ್ತಾನೆ ಅದರಲ್ಲಿ ಪ್ರಮುಖವಾಗಿ ಉಪಮ ರೂಪಕ ದೀಪಕ ಯಮಕ ಈ ನಾಲ್ಕು ಬಗೆಯ ಅಲಂಕಾರಗಳನ್ನು ಪ್ರಸ್ತಾಪಿಸಿ ಇವು ಅಲಂಕಾರಗಳು ಅಂತ ಹೆಸರಿಸ್ತಾನೆ ರೂಪಕ ಉಪಮ ದೀಪಕ ಮತ್ತು ಯಮಕ ಈ ನಾಲ್ಕು ಅಲಂಕಾರಗಳನ್ನು ಅಲಂಕಾರಗಳು ಅಂತ ಹೇಳಿ ಕರೀತಾನೆ ಈ ಅಲಂಕಾರಗಳ ನಂತರ ಆತ ಹತ್ತು ಕಾವ್ಯ ದೋಷಗಳನ್ನು ಮತ್ತು ಹತ್ತು ಕಾವ್ಯ ಗುಣಗಳನ್ನು ಸೂಚಿಸ್ತಾನೆ ಅಂದರೆ ಒಂದು ಕಾವ್ಯ ಏನೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು ಅಂತ ಹಾಗೆ ಒಂದು ಕಾವ್ಯದಲ್ಲಿರುವಂಥ ದೋಷಗಳನ್ನು ಆತ ಹಿಡಿಯುವಂಥ ಕೆಲಸವನ್ನು ಮಾಡ್ತಾನೆ ಹೀಗೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಕಾವ್ಯತ್ವ ವಿವಚನೆಯ ಮೂಲ ರೂಪವನ್ನು ನಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದು ಭರತನ ಬಗ್ಗೆ ಇರುವಂಥ ಒಂದಿಷ್ಟು ವಿವರಣೆಗಳು ಇನ್ನು ತದನಂತರ ಬರುವಂಥ ಮತ್ತೊಬ್ಬ ಪ್ರಮುಖ ಭಾರತೀಯ ಅಲಂಕಾರಿಕ ಭಾಮಹ ಈತನ ಕಾಲ ಕ್ರಿಸ್ತಿ ಶಕ್ ಆರರಿಂದ ಏಳನೇ ಶತಮಾನ ಈತನ ಊರು ಕಾಶ್ಮೀರ ಭರತನ ನಂತರ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಹೊಸ ಅಲಂಕಾರ ಸಿದ್ಧಾಂತವನ್ನು ಮಂಡಿಸಿದವನು ಭಾಮಹ ಅಂತ ಹೇಳ್ತೀವಿ ಈತನ ಕಾಲ ಕ್ರಿಸ್ತಿ ಆರರಿಂದ ಏಳನೇ ಶತಮಾನ ಭಾಮಹ ದಂಡಿಯ ಸಮಕಾಲೀನ ಆಗಲೇ ಹಾಗೆ ಅಲಂಕಾರ ಸಿದ್ಧಾಂತವನ್ನು ಮಂಡಿಸಿದಂಥ ಈತ ಕಾವ್ಯತತ್ವವನ್ನು ಸಹ ಹೊಸ ಕಾವ್ಯತತ್ವವನ್ನು ಪ್ರತಿಪಾದನೆ ಮಾಡಿದ್ದಾನೆ ಈತನ ಕೃತಿ ಕಾವ್ಯಾಲಂಕಾರ ಅಂತ ಮೀಮಾಂಸೆಯನ್ನು ಅಂದರೆ ಮೀಮಾಂಸೆಯನ್ನು ವ್ಯವಸ್ಥಿತವಾಗಿ ವಿವೇಚಿಸಿದ ಮೊಟ್ಟ ಮೊದಲ ಕೃತಿ ಯಾವುದು ಅಂದರೆ ಭಾಮಹನ ಕಾವ್ಯಾಲಂಕಾರ ಅಂತ ಹೇಳ್ತಾರೆ ತನ್ನ ಈ ಕೃತಿ ಕಾವ್ಯಾಲಂಕಾರದಲ್ಲಿ ಕಾವ್ಯವೇ ಅಲಂಕಾರ ಮತ್ತು ಕಾವ್ಯಕ್ಕೆ ಅಲಂಕಾರ ಅನಿವಾರ್ಯ ಅನ್ನುವಂಥ ಕಾವ್ಯತತ್ವವನ್ನು ಈತ ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾನೆ ಕಾವ್ಯವೇ ಒಂದು ಅಲಂಕಾರ ಮತ್ತು ಕಾವ್ಯಕ್ಕೆ ಅಲಂಕಾರವೂ ಬೇಕು ಅನ್ನುವಂಥದ್ದನ್ನು ಆತ ಇಲ್ಲಿ ಹೇಳ್ತಾ ಹೋಗ್ತಾನೆ ಕಾವ್ಯಕ್ಕೆ ಸಹಜ ಸೌಂದರ್ಯ ಇದ್ದರೂ ಸಹ ಇನ್ನಷ್ಟು ಶೋಭಿಸುವುದು ಅಲಂಕಾರಗಳಿಂದ ಅಂತ ಹೇಳುವಂಥ ಭಾಮ ಒಂದು ದೃಷ್ಟಾಂತ ಕೊಡ್ತಾನೆ ಹೆಣ್ಣಿನ ಮುಖ ಎಷ್ಟೇ ಅಂದವಾಗಿದ್ದರೂ ಅದು ಅಲಂಕಾರಗಳಿಂದ ಮತ್ತಷ್ಟು ಶೋಭಾಯಮಾನವಾಗ್ತದೆ ಅಂತ ಹೆಣ್ಣು ಸಹಜವಾಗಿ ಸುಂದರವಾಗಿದ್ದರೂ ಹೇಗೆ ಆಕೆಗೆ ಒಂದಿಷ್ಟು ನಾವು ಬಣ್ಣವನ್ನು ಅಥವಾ ಒಂದಿಷ್ಟು ಅಲಂಕಾರವನ್ನು ಮಾಡಿದಾಗ ಆಕೆ ಮತ್ತಷ್ಟು ಸುಂದರವಾಗಿ ಕಾಣ್ತಾಳೋ ಹಾಗೆ ಕಾವ್ಯ ಸಹಜವಾಗಿ ಸುಂದರವಾಗಿದ್ದರೂ ಅಲಂಕಾರಗಳನ್ನು ಅಲ್ಲಿ ಬಳಸೋದ್ರಿಂದ ಅದು ಮತ್ತಷ್ಟು ಏನು ಅಂದರೆ ಶೋಭಾಯಮಾನವಾಗಿ ಇರ್ತದೆ ಅಂತ ಅಷ್ಟೇ ಅಲ್ಲದೆ ಸೂರ್ಯ ಮುಳುಗಿದನು ಹಕ್ಕಿ ಗೂಡು ಸೇರಿದವು ಅನ್ನುವಂಥ ವಾಕ್ಯಗಳು ಕಾವ್ಯ ಅಂತ ಅನಿಸ್ಕೊಳ್ಳೋದಿಲ್ಲ ಅವು ಕೇವಲ ವಾರ್ತೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಸೂರ್ಯ ಹುಟ್ಟಿದ ಹಕ್ಕಿಗಳು ಹಾರಾಡ್ತಾಯಿವೆ ಕೂಗ್ತಾಯಿವೆ ಈ ರೀತಿ ಶಬ್ದಗಳೆಲ್ಲ ಕಾವ್ಯ ಅಂತ ಅನ್ಸ್ಕೊಳ್ಳೋದಿಲ್ಲ ಅಂತ ಆತನ ಪ್ರಕಾರ ಅವೆಲ್ಲ ವಾರ್ತೆ ಅಂತಷ್ಟೇ ಕಾವ್ಯವಾಗಬೇಕಾದ್ರೆ ಅದರಲ್ಲಿ ಗೂಢಾರ್ಥವಿರಬೇಕು ಆತನ ಪ್ರಕಾರ ಕಾವ್ಯ ಆಗಬೇಕು ಅಂದರೆ ಅದರಲ್ಲಿ ಗೂಢಾರ್ಥವಿರಬೇಕು ಮತ್ತು ಆ ಗೂಢಾರ್ಥ ವಕ್ರೋಕ್ತಿಯಿಂದ ಅಭಿವ್ಯಕ್ತಗೊಳ್ಳಬೇಕು ಆ ಗೂಢಾರ್ಥ ಅಂದರೆ ಒಳ ಅರ್ಥ ಅಂತ ಅದು ವಕ್ರೋಕ್ತಿಯಿಂದ ಕೂಡಿರಬೇಕು ಬಾಗಿದ ಉಕ್ತಿ ಕೊಂಕುನುಡಿ ವಕ್ರೋಕ್ತಿ ಎಂಬ ಮಾತನ್ನು ಮೊದಲಿಗೆ ಬಳಸಿದವನು ಭಾಮಹ ಇವನ ಪ್ರಕಾರ ವಕ್ರೋಕ್ತಿ ಇಲ್ಲದ ಮಾತು ವಾರ್ತೆಯಾಗುತ್ತದೆ ವಕ್ರೋಕ್ತಿ ಅಂದರೆ ಒಂದು ಹೇಳಬೇಕಾದಂಥ ವಿಷಯವನ್ನು ನೇರವಾಗಿ ಹೇಳದೆ ಓದುಗನಿಗೆ ಅಥವಾ ಹೇಳಬೇಕಾದಂಥ ವ್ಯಕ್ತಿಗೆ ಒಂದಿಷ್ಟು ನೇರವಾಗಿ ಅಥವಾ ಕೊಂಕು ನುಡಿಯಿಂದ ಹೇಳುವಂಥದ್ದನ್ನು ಕವಿ ಇಲ್ಲಿ ಪ್ರಸ್ತಾಪ ಮಾಡ್ತಾನೆ ಅಥವಾ ಅಲಂಕಾರಿಕ ಹೇಳ್ತಾನೆ ಅಲಂಕಾರಗಳಲ್ಲಿ ವಿಭಾಗಗಳನ್ನು ಮಾಡಿ ಭರತ ಹೇಳಿದ ನಾಲ್ಕು ಅಲಂಕಾರಗಳ ಸಂಖ್ಯೆಯನ್ನು ಈತ ಇಪ್ಪತ್ತೆರಡಕ್ಕೆ ಹೆಚ್ಚಿಸ್ತಾನೆ ಹೇಗೆ ಭರತ ಉಪಮ ರೂಪಕ ದೀಪಕ ಯಮಕ ನಾಲ್ಕು ಅಲಂಕಾರಗಳನ್ನು ಪ್ರಸ್ತಾಪ ಮಾಡಿದರೆ ಅವು ಸಂಖ್ಯೆಗಳನ್ನು ಮುಂದುವರಿಸಿ ಭಾಮಹ ಅವುಗಳ ಸಂಖ್ಯೆಯನ್ನು ಇಪ್ಪತ್ತೆರಡಕ್ಕೆ ಏನು ಮಾಡ್ತಾನೆ ಅಂದರೆ ಏರಿಸ್ತಾನೆ ಕಾವ್ಯತ್ವ ಸಿದ್ಧಿಸೋದೇ ಅಲಂಕಾರಗಳಿಂದ ಎನ್ನುವಂಥ ಭಾವನೆ ಇವನ ಸಿದ್ಧಾಂತವಾಗಿದ್ದರೂ ಸಹ ಕೇವಲ ಅಲಂಕಾರಗಳಿಂದ ಮಾತ್ರ ಕಾವ್ಯ ರುಚಿಸುವುದಿಲ್ಲ ಅನ್ನುವಂಥ ಸತ್ಯ ಅವನಿಗೆ ಗೊತ್ತಿದೆ ಅಲಂಕಾರಗಳು ಬೇಕೇ ಬೇಕು ಅಂತ ಹೇಳುವಂಥ ಭಾಮಹ ಕೇವಲ ಅಲಂಕಾರ ಇದ್ದರೂ ಅಷ್ಟೇ ನಡೆಯೋದಿಲ್ಲ ಅಂತಾನೆ ಹಾಗಾದರೆ ಏನು ಬೇಕು ಅಂತಂದ್ರೆ ಕಾವ್ಯ ಬರೆಯುವವನಲ್ಲಿ ಇರಬೇಕಾದದ್ದು ಪ್ರತಿಭೆ ಅನ್ನುತ್ತಾನೆ ಕಾವ್ಯದಲ್ಲಿ ಒಂದು ಕಾವ್ಯವನ್ನು ರಚನೆ ಮಾಡ್ತಿರ್ಬೇಕಾದ್ರೆ ಕವಿಯಲ್ಲಿ ಪ್ರತಿಭೆ ಅನ್ನುವಂಥದ್ದು ಇರಬೇಕು ಅನ್ನುವಂಥ ಮಾತನ್ನು ಭಾಮಹ ಒಪ್ಪಿಕೊಳ್ತಾನೆ ಆದರೆ ಅಂಥವರ ಸಂಖ್ಯೆ ಯಾವತ್ತಿಗೂ ಕಡಿಮೆ ಅನ್ನುವಂಥ ಸತ್ಯವನ್ನು ತನ್ನ ಕೃತಿಯಲ್ಲಿ ಮನದಟ್ಟು ಮಾಡಿದ್ದಾನೆ ಆ ತನ್ನ ಕೃತಿಯಲ್ಲಿ ಏನು ಸ್ಪಷ್ಟ ಮಾಡ್ತಾನೆಂದರೆ ಅಂದರೆ ಪ್ರತಿಭೆ ಇರುವಂಥ ಕವಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಅನ್ನುವಂಥದ್ದನ್ನು ಹೇಳ್ತಾನೆ ಪ್ರತಿಭೆ ಸ್ಪರ್ಶವಾದಾಗ ಮಾತ್ರ ಅಲಂಕಾರಗಳು ಕಾವ್ಯಕ್ಕೆ ಶೋಭೆಯನ್ನು ನೀಡುತ್ತದೆ ಪ್ರತಿಭೆ ಅಂತಂದರೆ ಆ ಅಲಂಕಾರಗಳನ್ನು ಹೇಗೆ ಬಳಸಬೇಕು ಅನ್ನುವಂಥ ಜ್ಞಾನ ಅಥವಾ ತಿಳುವಳಿಕೆ ಪ್ರತಿಭೆ ಕವಿಯಲ್ಲಿದ್ದಾಗ ಮಾತ್ರ ಆ ಕಾವ್ಯ ಏನು ಅಂದರೆ ಶೋಭಿಸ್ತದೆ ಅನ್ನುವಂಥದ್ದನ್ನು ಈತ ಹೇಳ್ತಾನೆ ಪ್ರತಿಭೆಯ ದಾರಿದ್ರ್ಯವಿದ್ದಾಗ ಹೇರಳವಾಗಿ ಬಳಸುವ ಅಲಂಕಾರಗಳು ಕಾವ್ಯಕ್ಕೆ ಭಾರವಾಗುತ್ತವೆ ನೋಡ್ರಿ ನಾವು ಪ್ರತಿಭೆಯೇ ಇಲ್ಲ ಅಂದರೆ ಕವಿಗೆ ಆತ ಎಷ್ಟೇ ಅಲಂಕಾರಗಳನ್ನು ಬಳಸಿದರೂ ಸಹ ಅದು ಭಾರ ಅಂತ ಅನಿಸ್ಕೊಳ್ತದೆ ಅಮೃತವು ಅತಿಯಾದಾಗ ವಿಷ ಆಗ್ತದೆ ಅಂತ ಹಾಗೆ ಅವಶ್ಯಕತೆಗಳಿಗಿಂತ ಹೆಚ್ಚು ಅಲಂಕಾರಗಳನ್ನು ಬಳಸಿದ್ರೂ ಸಹ ಏನು ಅಂದರೆ ಅದು ಕಾವ್ಯಕ್ಕೆ ಒಗ್ಗುವುದಿಲ್ಲ ಅನ್ನುವಂಥದ್ದನ್ನು ಹೀಗೆ ಭಾಮಹ ಕಾವ್ಯತತ್ವವನ್ನು ಭರತನಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ಏನು ಮಾಡ್ತಾನೆ ಅಂದರೆ ತನ್ನ ಕೃತಿಯಲ್ಲಿ ಹೇಳ್ತಾ ಹೋಗ್ತಾನೆ ಈ ರೀತಿ ಇವತ್ತು ನಾವು ಭರತ ಮತ್ತು ಭಾಮಹ ಅನ್ನುವಂಥ ಭಾರತೀಯ ಕಾವ್ಯಮಾಂಸೆ ಪ್ರಸಿದ್ಧ ಅಲಂಕಾರಿಕರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಬೇರೆ ಅಲಂಕಾರಿಕರ ಪರಿಚಯವನ್ನು ಮಾಡಿಕೊಡ್ತೇನೆ ಧನ್ಯವಾದಗಳು